ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯುವಶ್ರೀ ಚಾನಲ್ ಇವತ್ತು ನಾನು ಗ್ರೀನ್ ಟೀ ಯಾವ ರೀತಿ ಮಾಡಬೇಕು ಮತ್ತು ಯಾವ ಟೈಮಲ್ಲಿ ಗ್ರೀನ್ ಟೀನ ಕುಡಿದ್ರೆ ನಮ್ಮ ಬೆಳ್ಳಿ ಫ್ಯಾಟ್ ಲಾಸ್ ಆಗುತ್ತೆ ಮತ್ತು ನಮ್ಮ ವೆಯ್ಟ್ ಕಡಿಮೆ ಆಗುತ್ತೆ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್ ಗ್ರೀನ್ ಟೀ ಕುಡಿದ್ರೆ ತುಂಬ ಬೆನಿಫಿಟ್ ಇದೆ ಫ್ರೆಂಡ್ಸ್ ಆದರೆ ಅದು ಆ ಬೆನಿಫಿಟ್ ನಮಗೆ ಸಿಗಬೇಕು ಅಂತ ಅಂದರೆ ನಾವು ಅದನ್ನು ಯಾವ ರೀತಿ ಮಾಡ್ತೀವಿ ಮತ್ತು ಯಾವ ಟೈಮಲ್ಲಿ ಟೀನ ಕುಡಿತೀವಿ ಅನ್ನೋದರಲ್ಲಿ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಗ್ರೀನ್ ಟೀಯಿಂದ ಬರೀ ವೆಯ್ಟ್ ಲಾಸ್ಗಷ್ಟೇ ಅಲ್ಲ ಫ್ರೆಂಡ್ಸ್ ನಮ್ಮ ಆರೋಗ್ಯಕ್ಕೂ ಅದು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಗ್ರೀನ್ ಟೀ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವ ಮೆಟಬಾಲಿಸಮ್ ಏ ಹೆಚ್ಚೋಕ್ಕೆ ಅದು ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಮತ್ತು ಗ್ರೀನ್ ಟೀಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅನ್ನುವ ಗುಣ ಇರುತ್ತೆ ಅದರಿಂದ ನಮ್ಮ ಸ್ಕಿನ್ಗೂ ಒಳ್ಳೆಯದು ಫ್ರೆಂಡ್ಸ್ ಮತ್ತು ಅದು ನಮ್ಮ ಸ್ಕಿನ್ನ ಫೇರ್ ಮಾಡುತ್ತೆ ಮತ್ತು ನಾವು ಹೆಂಗಾಗಿ ಕಾಣಲು ಅದು ಸಹಾಯ ಮಾಡುತ್ತೆ ಒಂದು ಕಪ್ ಗ್ರೀನ್ ಟೀ ಕುಡಿದ್ರೆ ಸಾಕು ಫ್ರೆಂಡ್ಸ್ ಅದು ನಮ್ಮ ಡೇ ನಾವು ಆಕ್ಟಿವ್ ಆಗಿರೋಕ್ಕೆ ಸಹಾಯ ಮಾಡುತ್ತೆ ಹಾಗಾದರೆ ಬನ್ನಿ ಟೀನ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಒಂದು ಸಣ್ಣ ಲೋಟದಲ್ಲಿ ನೀರು ತಗೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ಜೋರ ಫ್ಲೇಮಲ್ಲೇ ಕುದಿಯೋಕೆ ಬಿಡಿ ಇವಾಗಲೇ ಟೀ ಟೀ ಲೀಫನ್ನ ಹಾಕಕ್ಕೆ ಹೋಗಬಾರ್ದು ಯಾಕಂದರೆ ಅದು ರಸ ಬಿ ಕುದಿಸ್ಬಾರ್ದು ನಾನಿಲ್ಲಿ ಸ್ವಲ್ಪ ಜಿಂಜರ್ನ ಹಾಕೋತಾ ಇದ್ದೀನಿ ನಿಮಗೆ ಬೇಗ ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದರೆ ಜಿಂಜರ್ನು ನೀವು ಸೇರಿಸ್ಕೊಂಡು ಹಾಕೋಬೇಕು ನೋಡಿ ಫ್ರೆಂಡ್ಸ್ ನಾನೀಗ ಅದನ್ನು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಕುದಿ ಬಂದ ಮೇಲೆ ಗ್ರೀನ್ ಲೀಫ್ನ ಗ್ಯಾಸ್ ಆಫ್ ಮಾಡಿಬಿಟ್ಟು ಗ್ರೀನ್ ಲೀಫ್ನ ಆ್ಯಡ್ ಮಾಡಬೇಕು ನಾನಿಲ್ಲಿ ಈ ಗ್ರೀನ್ ಟೀನ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮ್ಮನೇಲಿ ಯಾವುದು ಗ್ರೀನ್ ಲೀಫ್ ಇರುತ್ತೆ ಅದನ್ನೇ ಯೂಸ್ ಮಾಡಿ ನೀವು ನೋಡಿ ಈಗ ಕುದೀತಾ ಇದೆ ನೀರು ನಾನೀಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಗ್ರೀನ್ ಲೀಫ್ ಇಷ್ಟೇ ಒಂದು ಸಣ್ಣ ಲೋಟಕ್ಕೆ ಇಷ್ಟೇ ಇಷ್ಟು ಸಾಕು ಫ್ರೆಂಡ್ಸ್ ಗ್ರೀನ್ ಲೀಫ್ ಜಾಸ್ತಿ ಯೂಸ್ ಮಾಡೋಕ್ಕೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸು ತಟ್ಟೆನ ಕ್ಲೋಸ್ ಮಾಡಿಬಿಡಿ ಅದ್ರದ್ದು ರಸ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ನೀರಿಗೆ ಆಮೇಲಿಂದ ಲೋಟಕ್ಕೆ ಹಾಕ್ಕೊಂಡು ಕುಡಿಬೋದು ನೀವು ಬೇಕಾದರೆ ಸ್ವಲ್ಪ ಹನಿ ಕೂಡ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ಫ್ರೆಂಡ್ಸ್ ನಾವು ಇಲ್ಲಿ ಶುಂಠಿ ಮತ್ತು ಹನಿ ಸೇರಿಸ್ಕೊಂಡು ಕುಡಿದ್ರೆ ನಮ್ಮ ವೆಯ್ಟು ಇನ್ನೂ ಬೇಗನೆ ಲಾಸ್ ಆಗೋಕ್ಕೆ ನಮಗೆ ಯೂಸ್ ಆಗುತ್ತೆ ಸೊ ಇದೇ ರೀತಿ ನೀವು ಗ್ರೀನ್ ಟೀನ ಮಾಡಬೇಕು ಬೆಳಗ್ಗೆ ಒನ್ ಟೈಮ್ ಸ ಗ್ರೀನ್ ಟೀ ಯಾವಾಗ ಕುಡಿಬೇಕು ಅಂತಂದರೆ ಫ್ರೆಂಡ್ಸ್ ತಿಂಡಿ ಆಗಿದ್ದು ಅರ್ಧ ಗಂಟೆ ಆದಮೇಲೆ ನೀವು ಗ್ರೀನ್ ಟೀನ ಕುಡಿಬೋದು ಆಮೇಲೆ ಇಲ್ಲ ಅಂತ ಅಂದರೆ ಊಟಕ್ಕೂ ಮುಂಚೆ ಒನ್ ಅವರ್ ಇರೋಂಗೆ ಗ್ರೀನ್ ಟೀನ ಕುಡಿಬೋದು ಫ್ರೆಂಡ್ಸ್ ಜಾಸ್ತಿ ಗ್ರೀನ್ ಟೀ ಜಾಸ್ತಿನ ಕುಡಿಯೋಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್ ಬರೀ ಎರಡು ಟೈಮ್ ಕುಡಿದ್ರೆ ಸಾಕು ಫ್ರೆಂಡ್ಸ್ ಇನ್ನು ಗ್ರೀನ್ ಟೀ ಯಾರ್ಯಾರು ಕುಡಿಬಾರ್ದು ಅಂದರೆ ಚಿಕ್ಕ ಮಕ್ಕಳು ಗ್ರೀನ್ ಟೀನ ಕುಡಿಬಾರ್ದು ಫ್ರೆಂಡ್ಸ್ ಮತ್ತು ಗ್ರೀನ್ ಟೀಯಲ್ಲಿ ಕೆಫೆನ್ ಅಂಶ ಇರುತ್ತೆ ಅದು ಐ ಬ್ಲಡ್ ಶುಗರ್ ಲೆವೆಲ್ಗೆ ಎಫೆಕ್ಟ್ ಮಾಡುತ್ತೆ ಅದರಿಂದ ಶುಗರ್ ಜಾಸ್ತಿ ಇರೋರು ಸ್ವಲ್ಪ ಅವಾಯ್ಡ್ ಮಾಡಬೇಕು ಮತ್ತು ಹೈ ಬ್ಲಡ್ ಪ್ರೆಷ್ ಪ್ರೆಷರ್ ಇರೋರು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಫ್ರೆಂಡ್ಸ್ ಮತ್ತು ಪ್ರೆಗ್ನೆಂಟ್ ಇರೋರು ಅಷ್ಟೇ ಅದನ್ನು ಕುಡಿಯೋಕೆ ಹೋಗ್ಬಾರ್ದು ಮತ್ತು ಗ್ಯಾಸ್ಟ್ರಿಕ್ ಇರೋರು ಅಷ್ಟೇ ಫ್ರೆಂಡ್ಸ್ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು